ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಮಸ್ಕಾರ ವೀಕ್ಷಕರೇ ವಿಸ್ತಾರ ನ್ಯೂಸ್ಗೆ ಸ್ವಾಗತ ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗದ್ ಇಡೀ ಪುರುಷ ಕುಲವೇ ತಲೆ ತಗ್ಗಿಸುವಂತಹ ಮಹಿಳಾ ಕುಲವೇ ತಮ್ಮ ಆಕ್ರೋಶದ ನುಡಿಗಳನ್ನು ಹೊರ ಹಾಕುವಂತಹ ಮುನಿಸನ್ನ ಹೊರ ಹಾಕುವಂತ ಕೃತ್ಯವನ್ನ ಹಾಸನದ ಆಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದಾವೆ ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಆಸನದ ರಾಜಕಾರಣದಲ್ಲಿ ಒಂದೇ ಒಂದು ಸದ್ದು ಪೆನ್ಡ್ರೈವನ್ನು ಹಂಚ್ತಾ ಇದ್ದಾರಂತೆ ಪೆನ್ ಡ್ರೈವನ್ನ ಅವರು ಹಂಚಿದರು ಪೆನ್ ಡ್ರೈವನ್ನು ಇವರು ಹಂಚಿದ್ರು ಅನ್ನೋಂತಹ ಚರ್ಚೆಗಳು ಸಾಕಷ್ಟು ಗುಸುಗುಸು ಆಗಿ ನಡೆದಿತ್ತು ಯಾವಾಗ ಪೆನ್ ಡ್ರೈವ್ ಹೊರಗಿನ ಒಳಗಿನ ವಿಡಿಯೋಗಳು ಏನಿತ್ತು ಲೈಂಗಿಕ ವೀಡಿಯೋಗಳು ಈಗಾಗಲೇ ಹೊರಗಡೆ ಬಂದಿದ್ದಾವೆ ಹೊರಗಡೆ ಬಂದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣವ್ರದ್ದು ಎನ್ನಲಾದಂತಹ ವೀಡಿಯೋಗಳು ಹೊರಗಡೆ ಬಂದ ನಂತರದಲ್ಲಿ ಸರ್ಕಾರವೇ ಸರ್ಕಾರವೇ ಸ್ವತಃ ಒಂದು ಗಂಭೀರವಾದಂಥ ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಎಕ್ಸ್ನಲ್ಲಿ ಹೇಳಿದ್ರು ಈ ಸ ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಷ್ಟೇ ಅಲ್ಲ ವಿಶೇಷ ತನಿಖಾ ತಂಡದಿಂದ ಈ ಒಂದು ಪ್ರಕರಣವನ್ನು ತನಿಖೆಯನ್ನು ನಡೆಸಲಾಗುವುದು ಅನ್ನೋಂಥ ಆದೇಶವನ್ನು ಸರ್ಕಾರ ಈಗ ಅಧಿಕೃತವಾಗಿ ಮಾಡಿದೆ ಐ ಪಿ ಎಸ್ ಅಧಿಕಾರಿ ವಿಜಯ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ರಚನೆ ಆಗಿರುವಂತಹ ತಂಡ ಈಗಾಗಲೇ ಸರ್ಕಾರದಿಂದ ರಚನೆ ಆಗಿರುವಂತಹ ತಂಡವು ಕೂಡ ತನ್ನ ತನಿಖೆಯನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಕೆಲಸ ಚ ಚುರುಕನ್ನು ಕೆಲಸದಲ್ಲಿ ಚುರುಕನ್ನು ಪಡಿತಾ ಇರುವಂಥದ್ದು ಕೂಡ ಈಗ ಬೆಳವಣಿಗೆಗಳು ನಡೀತಾ ಇದೆ ಇದರ ನಡುವೆ ಇದು ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ಈ ಪ್ರಕರಣವನ್ನು ಸರ್ಕಾರ ಒಂದು ಕಡೆಗೆ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಮತ್ತೊಂದು ಕಡೆಗೆ ಸ್ವತಃ ಕಾಂಗ್ರೆಸ್ನ ವಿವಿಧ ವಿಂಗ್ಗಳೇನಿದಾವೆ ಮಹಿಳಾ ಕಾಂಗ್ರೆಸ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು ಕಾಂಗ್ರೆಸ್ನಲ್ಲಿರುವಂತಹ ಮಹಿಳೆಯರಿರ್ಬೋದು ನೇರವಾಗಿ ಅಖಾಡಕ್ಕೆ ಎಳೆದು ಪ್ರತಿಭಟನೆಯನ್ನು ಮಾಡುವಂಥದ್ದಾಗಿರ್ಬೋದು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಸುದ್ದಿಗೋಷ್ಠಿಗಳನ್ನು ನಡೆಸುವ ಮೂಲಕ ಇಡೀ ಕೃತ್ಯದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅನ್ಯಾಯ ಆಗಿದೆ ಮಹಿಳೆಯರಿಗೆ ನ್ಯಾಯ ದೊರಕಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಅದೇ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಕಾಂಗ್ರೆಸ್ನ ಮುಖಂಡ ಮನೋಹರ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಪ್ರ ಪ್ರಜ್ವಲ್ ರೇವಣ್ಣವರ ಪ್ರತಿಕೃತಿ ದಹಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಜಿ ಸಿ ಎಂ ಎಚ್ ಡಿ ಅವರು ಹಾಗೂ ರೇವಣ್ಣವರ ಕುಟುಂಬ ಏನಿದೆ ಆ ಕುಟುಂಬವನ್ನು ಕೂಡ ಗಡೀಪಾರು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಅಷ್ಟೇ ಅಲ್ಲ ಪ್ರಜ್ವಲ್ ಅವರನ್ನು ಗಲ್ಲಿಗೆ ಹಾಕಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ರು ಇದು ಒಂದು ಕಡೆ ಹೋರಾಟ ಮಾಡುವ ಮೂಲಕ ಆಕ್ರೋಶವನ್ನು ಹೊರ ಹಾಕುವಂತ ಕೆಲಸವನ್ನ ಮಾಡಿದ್ರು ಮತ್ತೊಂದು ಕಡೆ ದೂರು ಕೊಡುವಂತ ಕೆಲಸ ಮಾಡಿದ್ರು ಈ ಎಲ್ಲಾ ಕೆಲಸ ಮಾಡುವ ಮೂಲಕ ದೇವೇಗೌಡರ ಕುಟುಂಬದ ವಿರುದ್ಧ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಂಡಿದ್ದಾರೆ ಆ ನಿಲುವು ಹೇಳಿದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಸ್ಟೈಲಿಶ್ ರೀಚ್ ರೀಚ್ ರೂಟ್ ರೂಟ್ ಪ್ರೀಮಿಯಂ ಪ್ರೀಮಿಯಂ ಹೇರ್ ಹೇರ್ ಆಯಿಲ್ ಆಯಿಲ್ ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ ಅವರನ್ನ ಕರೆತರುವಂತಹ ಕೆಲಸ ತನಿಖಾ ತಂಡ ಮಾಡುತ್ತೆ ವರದಿಯ ಒಂದ ನಂತರದಲ್ಲಿ ನಾನು ಮಾತನಾಡುತ್ತೇನೆ ಅನ್ನುವಂತಹ ಒಂದು ಸ್ಪಷ್ಟ ನಿಲುವನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಇದು ರಾಜಕೀಯದಿಂದ ಆಚೆಗೂ ಕೂಡ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಆದರೆ ಸರ್ಕಾರ ತಂಡ ವಿಶೇಷ ತಂಡ ರಚನೆ ಮಾಡಿರುವಂಥದ್ದು ಈಗ ಎಸ್ ಐ ಟಿ ತಂಡ ಏನಿದೆ ಆ ಎಸ್ ಐ ಟಿ ತಂಡ ಯಾವ ರೀತಿಯಲ್ಲಿ ತನಿಖೆ ಮಾಡುತ್ತೆ ನೇರವಾಗಿ ಸಂತ್ರಸ್ತರ ಅಹ್ವಾಲನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಆ ಮಾಹಿತಿಯನ್ನು ಸ ಇಡೀ ತನಿಖೆಯನ್ನು ಮಾಡಿ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಕೊಡುತ್ತೆ ಸರ್ಕಾರಕ್ಕೆ ವರದಿ ಕೊಟ್ಟ ನಂತರದಲ್ಲಿ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಮತ್ತು ಒಂದಷ್ಟು ನಿರೀಕ್ಷೆಗಳು ಸಾರ್ವಜನಿಕ ವಲಯದಲ್ಲಿ ಇರುವಂಥದ್ದು ಮತ್ತೊಂದು ಕಡೆಗೆ ಮಹಿಳಾ ಆಯೋಗ ಏನಿದೆ ಮಹಿಳಾ ಆಯೋಗ ಸಿ ಎಂ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಬರೀತಾರೆ ಈ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಹಾಗಾಗಿ ಇದನ್ನು ತನಿಖೆ ನಡೆಸಬೇಕು ಅನ್ನೋಂಥ ಎಸ್ ಐ ಟಿ ತನಿಖೆ ರಚನೆ ಮಾಡಿ ಒಂದು ತ ಈ ಒಂದು ಪ್ರಕರಣಕ್ಕೆ ಒಂದು ಇತ್ಯರ್ಥವನ್ನು ಕೊಡಬೇಕು ಅಥವಾ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೀತಾರೆ ಅವರು ಪತ್ರ ಬರೆದ ನಂತರದಲ್ಲಿ ಸಿಎಂ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತಂಡವನ್ನು ರಚನೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲನೆ ಈ ನಡುವೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆನೂ ಕೂಡ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿದ್ದಾರೆ ವಿದೇಶಕ್ಕೆ ಹೋಗಿದ್ದಾರೆ ಅವರು ಬಂದು ನಿಂತ್ಕೊಂಡು ಹೇಳಬೇಕಾಗಿತ್ತು ಈ ಪ್ರಕರಣದ ವಿಚಾರಗಳೇನು ಯಾವ ರೀತಿ ಯಾಕೆ ಈ ರೀತಿ ಚರ್ಚೆಗಳು ಶುರುವಾಯಿತು ಅನ್ನೋಂಥದ್ದನ್ನ ಹೇಳಬೇಕಾಗಿತ್ತು ಬಹುಶಃ ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಚರ್ಚೆಗಳು ಶುರುವಾದ ನಂತರದಲ್ಲಿ ಅವರಿಗೆ ಮುಖ ತೋರಿಸಲಿಕ್ಕೆ ಆಗ್ತಾ ಇಲ್ವೇನೋ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಈಗ ಎಲ್ಲರೂ ಕೂಡ ಮೂಡ್ತಾರಂಥದ್ದು ಒಟ್ಟಿನಲ್ಲಿ ಇಡೀ ಮಾ ಏನು ಸಾವಿರಾರು ಜನ ಮಹಿಳಾ ಸಂತ್ರಸ್ತರೇನಿದ್ದಾರೆ ಆ ಮಹಿಳಾ ಸಂತ್ರಸ್ತರು ಮಹಿಳಾ ಆಯೋಗದ ಒಂದು ಕದ ತಟ್ಟುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೇಮ್ ಟೈಮ್ ಸರ್ಕಾರದ ಮೇಲೆ ಆಂತರಿಕವಾಗಿ ಒಂದಷ್ಟು ಒತ್ತಡಗಳು ಕೂಡ ಶುರುವಾಗಿರುವಂಥದ್ದು ಜೊತೆಗೆ ಸರ್ಕಾರ ಒಂದು ಸಂದೇಶವನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ರವಾನೆ ಮಾಡಿದೆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕಾಂಗ್ರೆಸ್ ಮಾಡುತ್ತೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶದ ಭಾಗವಾಗಿಯೇ ವಿಶೇಷ ತನಿಖಾ ತಂಡ ರಚನೆ ಆಗಿದೆ ಅನ್ನೋಂಥ ನ ಒಂದು ಒಂದಷ್ಟು ಸಂದೇಶಗಳಿಗ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥದ್ದು ಒಂದು ಕಡೆಗೆ ಈಗಾಗಲೇ ಇಡೀ ಎಲ್ಲವೂ ಕೂಡ ನ್ಯಾ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತೆ ಅನ್ನುವಂತ ಒಂದಷ್ಟು ವಿಶ್ವಾಸ ಇದೆ ಆದರೆ ಸೇಮ್ ಟೈಮ್ ಎಸ್ ಐ ಟಿ ತಂಡಗಳು ನಡೆಸಿದಂತಹ ತನಿಖೆ ಆಗಿರ್ಬೋದು ತನಿಖಾ ವರದಿಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿದೆ ಶಿಕ್ಷೆ ಆಗಿದೆ ಅನ್ನೋಂಥದ್ದು ನೋಡೋದಾದರೆ ಅದು ಒಂದು ಕೂಡ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಅಂತಿಮವಾಗಿ ಸಾರ್ವಜನಿಕ ವಲಯದಲ್ಲಿರುವಂತಹ ಕೆಲಸ ನಿರೀಕ್ಷೆ ಏನಂತಂದು ಹೇಳಿದ್ರೆ ಪ್ರಜ್ವಲ್ ಅವರದ್ದು ಎನ್ನಲಾದಂಥ ವಿಡಿಯೋಗಳಲ್ಲಿ ಕಾಣಿಸಿಕೊಂಡ ಮಹಿಳಾ ಏನಿದ್ದಾರೆ ಆ ಮಹಿಳಾ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲಿಕ್ಕೆ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋಂಥ ನಿರೀಕ್ಷೆಯನ್ನು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿಬರಿಯುತ್ತ ಕೇಳಿ ಬರ್ತಾ ಇರುವಂಥದ್ದು ಮತ್ತಷ್ಟು ಈ ಎರಡೂ ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರವೂ ಕೂಡ ಇಲ್ಲ ಸಣ್ಣ ಪ್ರಮಾಣದಲ್ಲಿ ರಾಜಕೀಯ ಲೆಕ್ಕಾಚಾರವೂ ಕೂಡ ಶುರುವಾಗಿದೆ ಅನ್ನುವಂಥ ಚರ್ಚೆ ಈಗ ಶುರು ಆಗಿರುವಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಪಿಯ ಅಭ್ಯರ್ಥಿ ಬಿಜೆಪಿಯ ಬೆಂಬಲವೂ ಕೂಡ ಜೆ ಡಿ ಎಸ್ಗೆ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದ್ರು ಅವರು ಬಿಜೆಪಿ ನಾಯಕರು ಮಾತನಾಡಬೇಕು ಅನ್ನೋಂಥ ಒತ್ತಾಯವನ್ನು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಶೋಭಕ್ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಈ ಬಗ್ಗೆ ನೀವು ಮಾತನಾಡಬೇಕು ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋಂಥ ಒತ್ತಾಯಗಳನ್ನು ಕೂಡ ಮಾಡೋದ್ರ ಜೊತೆಗೆ ಬಿ ಜೆ ಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರು ಅದೇನೇ ಇರಲಿ ರಾಜಕಾರಣ ಏನೇ ಇದ್ದಾಗಲೂ ಕೂಡ ಈ ಪ್ರಕರಣದ ಸತ್ಯಾಸತ್ಯತೆ ಏನಿದೆ ಆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಜೊತೆಗೆ ನೊಂದ ಆ ಸಂತ್ರಸ್ತರೇನಿದ್ದಾರೆ ಆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಮುಂದೆಂದೂ ಕೂಡ ಈ ರೀತಿಯ ಪ್ರಕರಣಗಳು ಈ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗದಂತಲ್ಲಿ ಎಚ್ಚರಿಕೆಯ ಗಂಟೆ ಎನ್ನುವ ರೀತಿಯಲ್ಲಿ ಸರ್ಕಾರ ಈ ವಿಚಾರದಲ್ಲಿ ಒಂದು ಸ್ಪಷ್ಟ ನಿಲುವುಗಳನ್ನು ಒಂದಷ್ಟು ಶಿಕ್ಷ ಶಿಕ್ಷೆಯನ್ನು ಕೊಡುವಂಥದ್ದು ಒಂದು ಸ್ಪಷ್ಟ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಸರ್ಕಾರವು ಕೂಡ ಮಾಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ